ನೀರು ಎಷ್ಟು ಶಕ್ತಿಶಾಲಿ ಮತ್ತು ಅಪಾಯಕಾರಿ ಎಂದು ಸುನಾಮಿ ಮತ್ತು ಮಳೆಯ ಮೂಲಕ ಈಗಾಗಲೇ ನಮಗೆ ತಿಳಿಸಿದೆ. ನೀರಿನ ಈ ಶಕ್ತಿಯನ್ನು ಬಳಸಿ ಉಪಯೋಗಿಸುತ್ತಿರುವ ವಿದ್ಯಮಾನವೇ ವಾಟರ್ ಜೆಟ್ ಕಟಿಂಗ್. ವಾಟರ್ ಜೆಟ್ ಕಟಿಂಗ್ ಮೂಲಕ ಎಂತಹ ಗಟ್ಟಿ ಪದಾರ್ಥವನ್ನಾದರೂ ಕ್ಷಣಾರ್ಧದಲ್ಲಿ ತುಂಡರಿಸಬಹುದು. ಸಾಮಾನ್ಯವಾಗಿ ಬೈಕ್ ಅಥವಾ ಕಾರನ್ನ ವಾಶ್ ಮಾಡಲು ಬಳಸುವ ವಾಟರ್ ಸ್ಪ್ರೇಗನ್ಗಳು ಸುಮಾರು 1,000 ರಿಂದ 1,500 PSI ಪ್ರೆಷರ್ ಅನ್ನು ಹೊಂದಿರುತ್ತೆ. ಈ ವಾಟರ್ ಜೆಟ್ ಕಟಿಂಗ್ನಲ್ಲಿ ನೀರನ್ನು 90,000 PSI ಪ್ರೆಷರ್ನಲ್ಲಿ ಬಳಸಲಾಗುತ್ತೆ. ಆ ಕಾರಣ ಯಾವುದೇ ರೀತಿಯ ಗಟ್ಟಿ ಪದಾರ್ಥವಾದರೂ ನೀರಿನ ಮುಂದೆ ಎರಡು ಭಾಗವಾಗುವುದು ತಪ್ಪಿದ್ದಲ್ಲ. ಉದಾಹರಣೆಗೆ ಅನ್ಬ್ರೇಕೇಬಲ್ ಫೋನ್ ಎಂದು ಹೆಸರುವಾಸಿಯಾಗಿರುವ ನೋಕಿಯಾ ಫೋನ್ ಕೂಡ ಇಷ್ಟು ಸುಲಭವಾಗಿ ತುಂಡಾಗುತ್ತೆ. ಅಷ್ಟೇ ಅಲ್ಲದೆ ಲಾವಾ ಚೆಲ್ಲಿದರೂ ಮುರಿಯದ ಮತ್ತು ಮಷಿನ್ ಗನ್ನಿಂದ ಶೂಟ್ ಮಾಡಿದರೂ ಏನೂ ಆಗದ ಬುಲೆಟ್ ಪ್ರೂಫ್ ಗ್ಲಾಸ್ ಕೂಡ ವಾಟರ್ ಜೆಟ್ ಕಟಿಂಗ್ನಲ್ಲಿ ಈ ರೀತಿ ಮುರಿದು ಬೀಳುತ್ತೆ. ಬಲಿಷ್ಠವಾದ ಡೈಮಂಡ್ ಅನ್ನು ಕೂಡ ಇದರ ಸಹಾಯದಿಂದ ಎರಡು ಭಾಗವಾಗಿ ಮಾಡಬಹುದು. ಒಂದು ವೇಳೆ ಮನುಷ್ಯರ ಕೈ ಮೇಲೆ 90,000 PSI ಪ್ರೆಷರ್ ಇರುವ ಈ ನೀರು ಹಾದು ಹೋದರೆ ಕೈಗಳ ಪರಿಸ್ಥಿತಿ ಹೀಗಾಗುತ್ತೆ. ಹಾಗಿದ್ರೆ ನೀರಿಗೆ ಅಷ್ಟೊಂದು ಶಕ್ತಿ ಹೇಗೆ ಬರುತ್ತೆ? ಹೇಗೆ ಅಷ್ಟು ಸುಲಭವಾಗಿ ಎಲ್ಲ ವಸ್ತುವನ್ನ ಕತ್ತರಿಸುತ್ತೆ? ವಾಟರ್ ಜೆಟ್ ಕಟಿಂಗ್ ಮಷಿನ್ನ ಒಳಗೆ ಒಂದು ಮೋಟಾರ್ ಇರುತ್ತೆ. ಆ ಮೋಟಾರ್ ನೀರಿನ ವೇಗವನ್ನ ಹೆಚ್ಚಿಸುತ್ತೆ. ವಾಟರ್ ಜೆಟ್ ಮಷಿನ್ನಲ್ಲಿ ವೇಗವಾಗಿ ಬರುವ ನೀರಿನೊಂದಿಗೆ ಸಿಲಿಕಾನ್ ಕಾರ್ಬೈಡ್ ಒಡೆದ ಗಾಜಿನ ತುಂಡುಗಳು ಮತ್ತು ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ಸಹ ಸೇರಿಸಲಾಗುತ್ತೆ. 90,000 PSI ಪ್ರೆಷರ್ನಲ್ಲಿ ಬರುವ ನೀರಿನೊಂದಿಗೆ ಇವೆಲ್ಲ ಬೆರೆತು ವಸ್ತುಗಳನ್ನು ಕತ್ತರಿಸಲು ನೆರವಾಗುತ್ತೆ. ಈ ವಾಟರ್ ಜೆಟ್ ಟೆಕ್ನಾಲಜಿಯನ್ನು ಮಾರ್ಬಲ್, ಗ್ರಾನೈಟ್ ಮತ್ತು ಇನ್ನಿತರ ಪದಾರ್ಥಗಳನ್ನು ಕಟ್ ಮಾಡಲು ದಿನನಿತ್ಯ ಬಳಸಲಾಗುತ್ತಿದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.